ಎಲ್ಲರಿಗೂ ನಮಸ್ಕಾರ ಇದು ರಾಮಾಯಣದ ಪಾತ್ರಿ ತಾರ್ಕ ಸಂಹಾರ ನಾಲ್ವರು ರಾಜಕುಮಾರರು ಅರಮನೆಯಲ್ಲಿ ಎಲ್ಲರ ಪ್ರೀತಿ ಮತ್ತು ಮುದ್ದಿನಿಂದ ಬೆಳೆದರು ಅವರು ಬೆಳೆಯುತ್ತಿದ್ದಂತೆ ಅವರೆಲ್ಲರಿಗೆ ರಾಜಗುರು ವಶಿಷ್ಠ ರಾಜಕಾರಣ ಧರ್ಮ ಆಯುಧಗಳ ಉಪಯೋಗ ಮೊದಲಾದ ಎಲ್ಲ ವಿದ್ಯೆಗಳನ್ನು ತನ್ನ ಆಶ್ರಮ ಶಾಲೆಯಲ್ಲೇ ಕಲಿಸಿದ ರಾಜಕುಮಾರರು ಎಲ್ಲದರಲ್ಲಿಯೂ ಪರಿಪೂರ್ಣ ಯಶಸ್ವಿಯರಾದರು ಒಂದು ದಿವಸ ರಾಜಶ್ರೀ ವಿಶ್ವಾಮಿತ್ರರು ದಶರಥ ರಾಜನ ಆಸ್ಥಾನಕ್ಕೆ ಬಂದರು ಅವನನ್ನು ಆದರದಿಂದ ಸ್ವಾಗತಿಸಿ ಆಸರ ನೀಡಿ ದಶರಥ ಅವರು ಬಂದ ಕಾರಣವನ್ನು ವಿಚಾರಿಸಿದ ರಾಜಶ್ರೀ ಉತ್ತರಿಸಿದ ಮಹಾರಾಜ ಆಶ್ರಮದಲ್ಲಿ ನಾನು ಅಚ್ಚರಿಸುತ್ತಿರುವ ಯಾದಿಗಳಿಗೆ ರಾಕ್ಷಸರಿಂದ ತೊಂದರೆಯಾಗಿದೆ ನಿನ್ನ ಮಗ ರಾಮ ನಮ್ಮ ಸಹಾಯಕ್ಕೆ ಬರಬೇಕು ಎಂದು ನಮ್ಮ ಬಯಕೆ ದಶರಥ ಮಹಾರಾಜ ಹೇಳಿದ ಪೂಜ್ಯ ಗುರುಗಳೇ ಇನ್ನು ಒಂದು ಮಗು ನಾನು ಬಂದು ರಾಕ್ಷಸರ ಸಂಹಾರ ಮಾಡುತ್ತೇನೆ ಇಲ್ಲ ಇಲ್ಲ ರಾಜ ನಮಗೆ ರಾಮನೇ ಆಗಬೇಕು ವಿಶ್ವಾಮಿತ್ರ ಒತ್ತಾಡಿಸಿದ ಕೊನೆಗೆ ರಾಜಗುರು ವಶಿಷ್ಠನ ಮಾತಿನಂತೆ ರಾಮ ಮತ್ತು ಲಕ್ಷ್ಮಣರನ್ನು ವಿಶ್ವಾಮಿತ್ರ ಋಷಿಗಳೊಂದಿಗೆ ದಶರಥ ಕಳುಹಿಸಿ ಕೊಡಬೇಕಾಯಿತು ಕಾಡುಗಳಲ್ಲಿ ಓಡಾಡುವಾಗ ಲಕ್ಷ್ಮಣರು ಮತ್ತು ರಾಮ ತಾರಕ ಎನ್ನುವ ರಾಕ್ಷಸವನ್ನು ಸಂಹಾರ ಮಾಡಿದರು ಆನಂತರ ಸುಬಾಯು ಮರಣಿಸಿದ ಮಾರೀಚನನ್ನು ಬಾಣದಿಂದ ಸಮುದ್ರಗಳ ಆಚೆ ಹಾರಿಸಿ ಓಡಿಸಿದರು ಈಗ ಅಹಲ್ಯ ಶಾಪ ವಿಮೋಚನೆ ರಾಮ ಲಕ್ಷ್ಮಣರು ಅಲ್ಲಿ ತೊಂದರೆ ಕೊಡುತ್ತಿದ್ದ ರಾಕ್ಷಸರನ್ನ ಸಂಹರಿಸಿ ಅಯೋಧ್ಯೆಗೆ ಹಿಂತಿರುಗಿಲು ಹಿಂತಿರುಗಲು ಸಿದ್ಧರಾಗುತ್ತಿದ್ದಾಗ ವಿಶ್ವಾಮಿತ್ರರ ಶಿಷ್ಯನೊಬ್ಬ ಬಂದು ಮಿಥಿಲೇಯ ರಾಜ ಜನಕ ತನ್ನ ಮಗಳು ಸೀತೆಗಾಗಿ ಸ್ವಯಂವರವನ್ನು ಏರ್ಪಡಿಸಿದ್ದಾನೆ ಎಂದು ಹೇಳಿದ ದೂರದೃಷ್ಟಿಯಲ್ಲಿ ನೋಡಿದ ವಿಶ್ವಾಮಿತ್ರನಿಗೆ ವಿಧೆಯ ಆಟದೊಂದು ನಡೆಯಲಿರುವುದು ಕಂಡಿತು ರಾಮ ಲಕ್ಷ್ಮಣರೊಂದಿಗೆ ವಿಶ್ವಾಮಿತ್ರ ಋಷಿ ಮಿಥಿಲೇತ ನಡೆದ ದಾರಿಯಲ್ಲಿ ದೊಡ್ಡದೊಂದು ಮಾನವಾಕಾರದ ಶಿಲೆಯೊಂದನ್ನು ನೋಡಿ ರಾಮ ವಿಚಾರಿಸಿದ ಪೂಜ್ಯ ಗುರಿಗಳೇ ಏನಿದು ಎಂಥದೊಂದು ಶೀಲೆ ವಿಶ್ವಾಮಿತ್ರ ವಿವರಿಸಿದ ಮಗು ಒಂದು ಸಲ ದೇವೇಂದ್ರ ಋಷಿ ಪತ್ನಿ ಅಹಲ್ಯೆಯ ಮುಂದೆ ಬಂದು ಕೆಟ್ಟದಾಗಿ ನಡೆದುಕೊಂಡ ಇದನ್ನು ತಿಳಿದ ಗೌತಮ ಋಷಿಗಳು ಹೆಂಡತಿ ಅಹಲ್ಯೆಗೂ ಇಂದ್ರನಿಗೂ ಶಾಪಗಳನ್ನು ಕೊಟ್ಟು ಬಿಟ್ಟರು ಅಹಲ್ಯೆ ಹೀಗೆ ಶೀಲೆಯಾದಳು ಅಹಲ್ಯ ಮಾಡಿದ ತಪ್ಪೇನು ಎಂದು ರಾಮ ಕೇಳಿದ ಆಕೆಯನ್ನು ತಪ್ಪಾಗಿ ನೋಡಿದ ಇಂದ್ರನ ಲಿದ ಶಾಪ ಕೊಡಬೇಕಾಗಿತ್ತು ಗುರುಗಳ ಅನತಿಯಂತೆ ರಾಮ ಆ ಶೀಲೆಯನ್ನು ತನ್ನ ಪಾದದಿಂದ ಮುಟ್ಟಿದ ಆಕೆಗೆ ಶಾಪ ವಿಮೋಚನೆಯಾಯಿತು ಕೃತಜ್ಞತೆ ಸಲ್ಲಿಸಿದ ಆಕೆ ದೇವಲೋಕಕ್ಕೆ ತೆರೆಳಿದಳು ಇಂದಿನ ಇವತ್ತಿಗೆ ಇಷ್ಟು ಸಾಕು ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೋಡೋಣ ಧನ್ಯವಾದಗಳು